सीएम सिद्धरामय्य अवरिगे डबल टेंशन शुरुआगिदे। ಒಂದು ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿ ದುಬೈ ಪ್ರವಾಸ, ಮತ್ತೊಂದು ಕಡೆ ಡಿಕೆಶಿ ಕಾರಣಕ್ಕಾಗಿ ಸರ್ಕಾರ ಟಾರ್ಗೆಟ್ ಆಗ್ತಿದೆ। ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಬಲ್ ಟೆನ್ಷನ್ ಶುರುವಾಗಿದೆ। ಒಂದು ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ದುಬೈ ಪ್ರವಾಸದಲ್ಲಿರೋದು, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರಿಂದ ಸರ್ಕಾರ ಉರುಳುವಂತ ಸಾಧ್ಯತೆಗಳು ಅಥವಾ ಆ ರೀತಿಯ ಬೆಳವಣಿಗೆಗಳು ಏನು ನಡೆಯತಾ ಇದೆ ರಾಜ್ಯ ರಾಜಕಾರಣದಲ್ಲಿ, ಇದು ಸಿದ್ದು ಟೆನ್ಷನ್ ಗೆ ಕಾರಣ। ದುಬೈಗೆ ಕಾಂಗ್ರೆಸ್ ಶಾಸಕರು ತೆರಳಿದ್ದಾರಾ ಎಂದು ಚೆಕಿಂಗ್ ಮಾಡಲಾಗ್ತಾ ಇದೆ। ಕಾಂಗ್ರೆಸ್ ಸರ್ಕಾರವನ್ನ ಬಿಜೆಪಿ ಒಂದು ಕಡೆ ಟಾರ್ಗೆಟ್ ಮಾಡ್ತಾ ಇದೆ, ತಮ್ಮ ಶಾಸಕರ ಬಗ್ಗೆ ಮಾಹಿತಿಯನ್ನ ಸಿದ್ದರಾಮಯ್ಯ ಅವರು ಕಲೆ ಹಾಕ್ತಿದ್ದಾರೆ। ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಬಲ್ ಟೆನ್ಷನ್, ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂತ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೆಯತಾ ಇದೆಯಾ। ಇನ್ನೊಂದು ಕಡೆ ಡಿಸಿಎಂ ಡಿಕೆಶಿ ವಿಚಾರವಾಗಿ ಸಿಎಂ ಬಹಳ ತಲೆ ಕೆಡಿಸಿಕೊಂಡಿದ್ದಾರೆ। ಪಕ್ಷದ ಒಳಗೆ ಹೊರಗೆ ಎರಡು ಕಡೆ ಆಂತರಿಕ ಕಲಹ ಕೂಡ ನಡೆಯತಾ ಇರೋದ್ರಿಂದ ಶಾಸಕರು ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ಆರಂಭಿಸಿದ್ರೆ ಏನು ಮಾಡೋದು? ಬಿಜೆಪಿ ಜೆಡಿಎಸ್ ಶಾಸಕರಿಂದ ಸರ್ಕಾರ ಪತನದ ಹೇಳಿಕೆಗಳು ಕೂಡ ಕೊಡಲಾಗ್ತಾ ಇದೆ। ಮೂರು ತಿಂಗಳ ಸರ್ಕಾರ ಎಂಬ ಎಚ್ಚರಿಕೆ ಜೊತೆ ಡಿಸಿಎಂ ಟಾರ್ಗೆಟ್ ಮಾಡುತ್ತಿದ್ದಾರೆ। ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಭದ್ರತೆ ಸೃಷ್ಟಿಸುವಂತ ಲೆಕ್ಕಾಚಾರಗಳು ಈಗಾಗಲೇ ನಡೆಯತಾ ಇರುವಂತದ್ದು। ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಬಲ್ ಟೆನ್ಷನ್ ಶುರುವಾಗಿದೆ। ಯಾವ ರೀತಿ ಈ ಪರಿಸ್ಥಿತಿಯನ್ನು ನಿಭಾಯಿಸುತ್ತಾರೆ ಸಿಎಂ ಸಿದ್ದರಾಮಯ್ಯ ಅನ್ನುವಂಥದ್ದು ಈಗ ಇರುವಂತ ದೊಡ್ಡ ಪ್ರಶ್ನೆ। ಒಂದು ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ದುಬೈ ಪ್ರವಾಸ, ಅಲ್ಲಿ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂತ ಬೆಳವಣಿಗೆಗಳೇನಾದರೂ ನಡೀತಾ ಇದೆಯಾ ಅನ್ನುವಂತ ಟೆನ್ಷನ್ ಒಂದು ಕಡೆ, ಆದರೆ ಡಿಕೆ ಶಿವಕುಮಾರ್ ಅವರು ನೀಡ್ತಾ ಇರುವಂತ ಹೇಳಿಕೆಗಳು, ಜೊತೆಗೆ ಅವರ ಬಣದವರು ನೀಡ್ತಾ ಇರುವಂತ ಹೇಳಿಕೆಗಳು, ಇದೆಲ್ಲ ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ। ಇಂಥ ಪರಿಸ್ಥಿತಿಯಿಂದ ಅಥವಾ ಇಂಥ ಪರಿಸ್ಥಿತಿಯನ್ನು ಯಾವ ರೀತಿ ನಿಭಾಯಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಕಾದು ನೋಡಬೇಕು।